ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರತ್ ಕನ್ನಡ ಬ್ಲಾಗ್. ನಾವು ಇವತ್ತು ಅಂಗನವಾಡಿಯಿಂದ ಸಿಕ್ತಿರುವಂತಹ ಈ ಮಿಲ್ಕ್ ಪೌಡ್ರಿಂದ ಯಾವ ಥರ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 2 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಗೆ 1 ¼ ಕಪ್ಪಷ್ಟು ಮೈದಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ½ ಟೇಬಲ್ಸ್ಪೂನ್ ಅಷ್ಟು ಸೋಡಾ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದರೆ ಇದಕ್ಕೆ 1 ½ ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ನೀವು ಬೇಕಿರೋದನ್ನ ಹಿಟ್ಟು ಕಲಸ್ಕೊಳ್ಬೇಕಿದ್ರೆ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊಬೋದು. ಮಿಲ್ಕ್ ಇಲ್ಲ ಬೇಡ ಅಂತಿದ್ರೆ ನೀವು ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಬಿಸಿನೀರು ಹಾಕೊಂಡು ಕಲಿಸ್ಕೊತ ಇದ್ದೀನಿ, ಡಫನ್ನು ರೆಡಿ ಮಾಡ್ಕೊತ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಅನ್ನೋದು ನೋಡ್ಬೋದು. ಈ ಡಫನ್ನು ಕಲಿಸ್ಬಿಟ್ಟು ನೀವು 1 10 ನಿಮಿಷ ಅದು ಹಾಗೆ ಬಿಡಬೇಕಾಗುತ್ತೆ. ಸೊ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಕಡೆಯೂ ಹರ್ಡ್ಕೊಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್ ಅಂತೂ. ನಿಮಗೆ ಬೇಕಾದಾಗ ನೀವು ಮಾಡ್ಕೊಬೋದು ಈ ಥರ. ನೀವು ಮಿಲ್ಕ್ ಪೌಡ್ರ್ ಮನೇಲಿ ಇದ್ದೆ ಅಂತಾದರೆ ಇವಾಗ ನಾವು ಸಕ್ಕರೆ ಪಾಕ ಕೂಡ ರೆಡಿ ಮಾಡ್ಕೊಬೇಕಾಗುತ್ತೆ. ನಾನು 2 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು 1 7 ಎಳೆ ಪಾಕ ಬರೋಷ್ಟು ಮಾಡ್ಕೊತೀನಿ. ಆಮೇಲೆ ಅದು ಆಗೋಷ್ಟೊತ್ತಿಗೆ ನಮಗೆ ಇಲ್ಲಿ ಎಣ್ಣೆ ಕೂಡ ಕಾಯಬೇಕು, ಕಾಯುತ್ತೆ. ಆಗ ಇಲ್ಲಿ ಇದನ್ನು ಕಳಿಸಿಟ್ಕೊಂಡಿರುವಂತಹ ಡಫನ್ನು 10 ಮಿನಿಟ್ಸ್ ಆದಮೇಲೆ ಈ ಥರ ಉಂಡೆ ಮಾಡ್ಕೊಂಡು ಇಟ್ಟಿದ್ದೀನಿ ನಾನು. ಉಂಡೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ ಮೇಲೆ ಇದನ್ನು ಹಾಗೆ ತೆಗೆದುಬಿಟ್ಟು ಸಪ್ರೇಟಾಗಿ ಇಡಬೇಕು ಅಂತ ಏನೂ ಇಲ್ಲ. ಇದನ್ನು ಹಾಗೆ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಿದರೆ ಆಯಿತು ಅಷ್ಟೇ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್, ಒಂದು ತುಂಬಾ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಮಕ್ಕಳು ಏನು ಗೊತ್ತಾ, ಮಿಲ್ಕ್ ಕುಡಿಯೋದಿಲ್ಲ, ಹಾಲು ಕುಡಿಯೋದಿಲ್ಲ. ಹಾಗಿದ್ದವ್ರಿಗೆ ನೀವು ಈ ರೀತಿ ಮಾಡಿಕೊಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ಈ ಕಡೆ ಈಗ ಮಾರ್ಕೆಟಲ್ಲಿ ತುಂಬಾ ಮಿಕ್ಸಸ್ ಬಂದಿದೆ, ಅಂದರೆ ರೆಡಿಮೇಡ್ ಮಿಕ್ಸಸ್ ಅಂತೂ ತುಂಬಾ ಇದೆ. ಅದಕ್ಕಿಂತ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು, ಜಾಸ್ತಿ ಖರ್ಚು ಕೂಡ ಇಲ್ಲ. ಇದೀಗ ಮನೆಯಲ್ಲೇ ಮಾಡ್ಕೊಡೋದಕ್ಕಿಂತ ಅಂದರೆ ಏನಂತಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಹೊರಗಡೆಗಿಂತ ಆದಷ್ಟು ನಾವು ನ್ಯಾಚುರಲಾಗಿ ಮನೆಯಲ್ಲಿ ಮಾಡ್ಕೊಬೋದು ಈ ಮಿಕ್ಸಸ್ನ. ಏನಿದೆ ಎಲ್ಲನೂ ಸೇಮ್ ಹಾಕ್ತಾರೆ ಅಲ್ವಾ, ಆದರೆ ಅದಕ್ಕೆ ಸ್ವಲ್ಪ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡಿದ್ರು ಮಾಡ್ಬೋದು, ಟೇಸ್ಟಿಂಗ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಬೋದು. ಆದರೆ ಇಲ್ಲಿ ನಾವು ಹೋಮ್ ಮೇಡ್ ಅಲ್ವಾ, ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಒಂದು ಜಾಸ್ತಿ ಖರ್ಚಿಲ್ಲದೆ ನಾವಿಲ್ಲಿ ಮನೇಲಿ ಮಾಡ್ಕೊಬೋದು. ಮಕ್ಕಳಂತೂ ಕೇಳಿ ಕೇಳಿ ತಿಂತಾರೆ ಇದನ್ನು. ನಾನು ತೋರಿಸ್ತೀನಿ ನೋಡಿ, ಇದು ಯಾವ ರೀತಿ ಬಂದಿದೆ ಅಂತ. ಪಾಕಕ್ಕೆ ಹಾಕಿದ್ಮೇಲೆ ಇಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆನೇ ತಗೊಂಡಿರುವ ಗುಲಾಬ್ ಜಾಮೂನ್ ಥರಾನೇ ಬರುತ್ತೆ ಟೇಸ್ಟ್ ಅಂತೂ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರೀಬೇಡಿ. ಟೇಕ್ ಕೇರ್, ಬೈ ಬಾಯ್.